ನೀವು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ। मंड्य जिलाधिकारी कचेरी बड़ी स्वंत मने नम्म कोरड समितियिंद प्रतिभटने बुदनूर ग्राम पंचायती व्याप्तिय निवेशन हंचिकेगे क्रम वहिसुवंते जिलाधिकारीगळिगे आग्रह। ಬಡವಳ್ಳಿ ತಾಲೂಕು ಗುತ್ತಿಗೆದಾರರ ಸಂಘದ ನೂತನ ಅಧ್ಯಕ್ಷರಾಗಿ ಜಿ ಕೃಷ್ಣ ಅವಿರೋಧ ಆಯ್ಕೆ। ನೂತನ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳನ್ನು ಅಭಿನಂದಿಸಿದ ಕಾರ್ಯಕರ್ತರು। ನಾಗಮಂಗಲ ತಾಲೂಕು ಬೆಳ್ಳೂರು ಹೋಬಳಿಯ ವ್ಯಾಪ್ತಿಯ ರಸ್ತೆ ಕಾಮಗಾರಿಗೆ ಶಾಸಕ ಸುರೇಶ್ ಗೌಡರಿಂದ ಗುತ್ತಲಿ ಪೂಜೆ, ಶಾಸಕರಿಂದ ಹಳ್ಳಿ ಬೀದಿಯ ಪರಿಶೀಲನೆ। ರಾಜ್ಯದಲ್ಲಿ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಮತ್ತು ಮಾತೃಭಾಷೆಯಲ್ಲಿ ಶಿಕ್ಷಣ ನೀಡಬೇಕೆಂದು ಕನ್ನಡ ಸೇನೆಯಿಂದ ಮಡವಳ್ಳಿಯಲ್ಲಿ ಪ್ರತಿಭಟನೆ, ಶೀಘ್ರಗತಿಯಲ್ಲಿ ವರದಿ ಜಾರಿಯಾಗುವಂತೆ ಮುಖ್ಯಮಂತ್ರಿಗೆ ಮನವಿ ಪತ್ರ। ಬೂದನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿವೇಶನ ಹಂಚಿಕೆಗೆ ಕ್ರಮ ವಹಿಸುವಂತೆ ಆಗ್ರಹಿಸಿ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಬಳಿ ಸ್ವಂತ ಮನೆ ನಮ್ಮ ಹಕ್ಕು ಹೋರಾಟ ಸಮಿತಿ ಹಾಗೂ ಬೂದನೂರು ಗ್ರಾಮಸ್ಥರಿಂದ ಪ್ರತಿಭಟನೆ ಜರುಗಿತು। ಮಂಡ್ಯ ತಾಲೂಕಿನ ಬೂದನೂರು ಗ್ರಾಮದಲ್ಲಿ ಆಶ್ರಯ ನಿವೇಶನಕ್ಕೆ ಭೂಮಿ ಗುರುತಿಸಲು ದಿಕ್ಕು ತಪ್ಪಿಸುತ್ತಿರುವ ಅಧಿಕಾರಿಗಳ ವಜಾಗೊಳಿಸಿ ಎಂದು ಆಗ್ರಹಿಸಿ ಬೂದನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 170 ನಿವೇಶನ ರಹಿತರಿಗೆ ಭೂಮಿ ವಿಸ್ತರಿಸಿಲ್ಲ, ಸತತವಾಗಿ 4 ವರ್ಷಗಳಿಂದ ಪ್ರತಿಭಟನೆ ಹೋರಾಟ ಮಾಡಲಾಗಿದೆ। ಉಪವಿಭಾಗಾಧಿಕಾರಿ ತಹಶೀಲ್ದಾರ್ ಸ್ಥಳದ ಬಗ್ಗೆ ತಪ್ಪು ಮಾಹಿತಿ ನೀಡಿ ವಂಚಿಸುತ್ತಿದ್ದಾರೆ। ಜಿಲ್ಲಾಧಿಕಾರಿ ನಮಗೆ ನ್ಯಾಯ ಒದಗಿಸಬೇಕು ಎಂದು ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು। ಏನು ಮಂಡ್ಯ ಜಿಲ್ಲೆಯಲ್ಲಿ ಇರತಕ್ಕಂತ ನಿವೇಶನ ರೈತರ ಪರವಾಗಿ ಸ್ವಂತಮನೆ ನಮ್ಮ ಹಕ್ಕು ಒಕ್ಕೂಟ ಕಳೆದ ಹಲವಾರು ವರ್ಷಗಳಿಂದ ಹೋರಾಟ ಮಾಡುತ್ತಿದೆ। ಇವತ್ತು ಮಂಡ್ಯ ತಾಲೂಕು ವ್ಯಾಪ್ತಿಯಲ್ಲಿರತಕ್ಕಂತ ಹಳೆ ಬೂದನೂರಿನಲ್ಲಿ ಸರ್ಕಾರಿ ಭೂಮಿಯನ್ನು ಗುರುತಿಸಿ ಅಲ್ಲಿರತಕ್ಕಂತ ಬಡವರಿಗೆ ಮನೆಗಳನ್ನು ಕೊಡತಕ್ಕಂತ ಕೆಲಸ ಮಾಡಬೇಕು ಅಂತ ಹೇಳಿ ಕಳೆದ 5-6 ವರ್ಷಗಳಿಂದ ಸಾಕಷ್ಟು ಹೋರಾಟಗಳು ನಡೆಕೊಂಡಿದೆ। ಕಳೆದ ಆಗಸ್ಟ್ 15 ತಾರೀಕು ಮಂಡ್ಯದಲ್ಲಿ ಏನು ನಿವೇಶನ ರೈತರ ಪರವಾಗಿ ಬಹು ದೊಡ್ಡ ಹೋರಾಟ ನಡೆಯಿತು, ಅವತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರತಕ್ಕಂತ ಡಾಕ್ಟರ್ ಕೆಸಿ ನಾರಾಯಣಗೌಡರು ಕೂಡ ಸ್ಥಳಕ್ಕೆ ಬಂದಿದ್ದರು। ಅವರು ಬಹಳ ಕೂಡಲೇ ಶೀಘ್ರದಲ್ಲೇ ನಾವು ಒಂದು ಜಿಲ್ಲಾಡಳಿತ ಜೊತೆಗೆ ಸಭೆ ಮಾಡಿ ಬಡವರಿಗೆ ಮನೆಗಳನ್ನು ಹಂಚಿಕೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದರು। ಇದೆಲ್ಲ ಆಗಿ ಈಗಾಗಲೇ 2 ತಿಂಗಳು ಕಳೆದಿದೆ, 2 ತಿಂಗಳು ಕಳೆದಿದ್ರೂ ಕೂಡ ನಿವೇಶನ ಹಂಚಿಕೆ ಮಾಡದಿರಲಿ, ಕನಿಷ್ಠ ಮೀಟಿಂಗ್ ಕೂಡ ಆಗಿಲ್ಲ। ಹಾಗಾಗಿ ಇವತ್ತು ನಾವು ಜಿಲ್ಲಾಡಳಿತಕ್ಕೆ ಮತ್ತು ಸಚಿವರಿಗೆ ಈ ಮೂಲಕ ಎಚ್ಚರಿಕೆ ಕೊಡಕ್ಕೆ ಬಯಸೇನೆ ಅಂತ ಹೇಳಿದ್ರೆ, ಈ ಕೂಡಲೇ ತಾವು ಜಿಲ್ಲೆ ಸೇರಿದಂತೆ ಹಳೆ ಬುದ್ನೂರು ಆಪ್ತಿರತಕ್ಕಂತ ಸರ್ಕಾರಿ ಭೂಮಿನ ಗುರುತಿಸೋ ಕೆಲಸ ಮಾಡಬೇಕು। ಇವತ್ತು ತಾಲೂಕು ಆಡಳಿತ ಬಡವರಿಗೆ ಮನೆಗಳನ್ನ ಕೊಡಬೇಕಾಗುತ್ತೆ ಅಂತ ಹೇಳಿ ದಾಖಲೆಗಳನ್ನೇ ತಿದ್ದಿ ಸರ್ಕಾರಿ ಭೂಮಿ ಇಲ್ಲ ಅಂತ ಹೇಳಿ ಸುಳ್ಳು ಹೇಳುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇದೆ, ಅಲ್ಲಿರತಕ್ಕಂತ ಅಧಿಕಾರಿಗಳು ಕೆಲಸ ಮಾಡ್ತಿದ್ದಾರೆ। ಹಾಗಾಗಿ ನಾವು ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡ್ತೀವಿ, ಈ ಕೂಡಲೇ ಸರ್ವೆ ಮಾಡಿ ಹಳೆ ಬುದ್ನೂರು ಆಗ್ತಿರ್ತಕ್ಕಂಥ ಬಡವರಿಗೆ ನಿವೇಶನ ಕೊಡಬೇಕು, ಜಿಲ್ಲೆಯ ಎಲ್ಲ ಬಡವರಿಗೂ। ಇವತ್ತೇನು ನಮ್ಮ ಹೋರಾಟದ ಕಾರಣಕ್ಕೆ 715 ಎಕರೆ ಸರ್ಕಾರಿ ಭೂಮಿಯನ್ನು ಗುರುತಿಸಿದಿರೋ, ಆ ಗುರುತಿಸಿರ್ತಕ್ಕಂಥ ಭೂಮಿಯನ್ನು ಈ ಕೂಡಲೇ ಹಂಚಿಕೆ ಮಾಡಲಿಕ್ಕೆ ತಾವು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈ ಹೋರಾಟದ ಮೂಲಕ ಎಚ್ಚರಿಕೆಯನ್ನು ಕೊಡಲು ಬಯಸ್ತೇವೆ। ಬಡವರ ಭೂಮಿ ಹಂಚಿಕೆ ಅಡ್ಡಿ ಮಾಡುತ್ತಿರುವ ಬಡವರಿಗೆ ಭೂಮಿ ಹಂಚಿಕೆ ಮಾಡಲು ಅಡ್ಡಿ ಮಾಡುತ್ತಿರುವ ರಾಜಕಾರಣಿಗಳಿಗೆ ಹೇಳಿ ಧಿಕ್ಕಾರ, ಬಡವರ ಭೂಮಿ ಹಂಚಿಕೆಗೆ ತೊಡಗಾಲಾಗಿರುವ ಅಧಿಕಾರಿಗಳಿಗೆ ಕೂಗಿ ಧಿಕ್ಕಾರ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಬಡವರ ಭೂಮಿ ಹಂಚಿಕೆ ತೊಡಕಾಗಿರುವ ಅಧಿಕಾರಿಗಳಿಗೆ ಬಡವರಿಗೆ ಭೂಮಿ ಹಂಚಿಕೆ ಆಗಲೇಬೇಕು, ಬಡವರ ಭೂಮಿಗೆ ತೊಡಕಾಗಿರುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ, ಬಡವರ ಭೂಮಿ ಹಂಚಿಕೆಗೆ
ತೊಳಕಾಗಿರುವ ತಾಲೂಕು ಆಡಳಿತಕ್ಕೆ ಬಡವರಿಗೆ ಭೂಮಿ ಹಂಚಿಕೆ ಮಾಡಲು ಇಚ್ಛಾಶಕ್ತಿ ತೋರದ ಜಿಲ್ಲಾಡಳಿತಕ್ಕೆ ದಾಖಲೆಗಳನ್ನು ತಿರುಚುತ್ತಿರುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಮಳವಳ್ಳಿ ತಾಲೂಕು ಗುತ್ತಿಗೆದಾರರ ಸಂಘದ ನೂತನ ಅಧ್ಯಕ್ಷ ಹಾಗೂ ಪದಾಧಿಕಾರಿ ಆಯ್ಕೆ ಸಂಘದ ಕಚೇರಿ ಆವರಣದಲ್ಲಿ ನಡೆಯಿತು. ತಾಲೂಕು ಗುತ್ತಿಗೆದಾರರ ಸಂಘದ ನೂತನ ಅಧ್ಯಕ್ಷರಾಗಿ ಜಿ ಕೃಷ್ಣ, ಉಪಾಧ್ಯಕ್ಷರಾಗಿ ಪುಟ್ಟಸ್ವಾಮಿ, ಖಜಾಂಚಿಯಾಗಿ ವೆಂಕಟೇಶ್, ಕಾರ್ಯದರ್ಶಿಯಾಗಿ ಪುಟ್ಟ ಬಸವೇಗೌಡರವರು ಅವಿರೋಧವಾಗಿ ಆಯ್ಕೆಯಾದರು. ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಜಿ ಕೃಷ್ಣರವರು ಮಾತನಾಡಿದರು. ಕಂಟಕ್ ಸಂಘದ ಅಧ್ಯಕ್ಷನಾಗಿ ತಾಲೂಕಿನ ಅಭಿವೃದ್ಧಿಗೆ ಏನೇನು ಒತ್ತು ಕೊಡಬೇಕು ಅದನ್ನು ಮಳವಳ್ಳಿ ತಾಲೂಕಿನ ಕಂಟಕ್ ಯೂನಿಯನ್ ಸಂಘದ ಅಧ್ಯಕ್ಷರಾಗಿ ಜಿ ಕೃಷ್ಣ ಅಕ್ಸನ್ಪುರದವರು ಇವತ್ತು ಎಲ್ಲ ಹೃದಯಪೂರ್ವಕವಾಗಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಅವರು ಈ ಕಂಟ್ರಾಕ್ಟರ್ ಅವರ ಪರವಾಗಿ ಯಾವುದೇ ಕೆಲಸ ಕಾರ್ಯಗಳನ್ನು ಇದ್ರೂ ಅವರ ಪರವಾಗಿ ನಿಂತ್ಕೊಂಡು ಅವ್ರ ಸೇವೆಯನ್ನ. ಕಾರ್ಯಕ್ರಮದಲ್ಲಿ ಆಯ್ಕೆಯಾದ ನೂತನ ಅಧ್ಯಕ್ಷರನ್ನು ಹಾಗೂ ಪದಾಧಿಕಾರಿಗಳನ್ನ ಕಾರ್ಯಕರ್ತರು ಅಭಿನಂದಿಸಿದರು. ನಾಗಮಂಗಲ ತಾಲೂಕಿನ ಬೆಳ್ಳೂರು ಹೋಬಳಿಯ ದೊಡ್ಡಘಟ್ಟ ಗ್ರಾಮದ ಅಂಗನವಾಡಿ ಕೇಂದ್ರದ ಕಟ್ಟಡ ಉದ್ಘಾಟನೆ ಮತ್ತು ಚಬ್ಬನಹಳ್ಳಿ ಹೆರಗನಹಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳಿಗೆ 1,80,00,000 ವೆಚ್ಚದ ರಸ್ತೆಯ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಸುರೇಶ್ ಗೌಡರವರು ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದಾರೆ. ಇದೇ ಸಮಯದಲ್ಲಿ ಶಾಸಕ ಸುರೇಶ್ ಗೌಡರು ಹಳ್ಳಿಯ ಬೀದಿಯನ್ನ ಪರಿಶೀಲಿಸಿದರು. ನಂತರ ಶಾಸಕ ಸುರೇಶ್ ಗೌಡ ಮಾತನಾಡಿ, ಹಿಂದೆ HD ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದ ಸಮಯದಲ್ಲಿ ರಸ್ತೆಯ ಅಭಿವೃದ್ಧಿಗೆ ಅನುದಾನ ಮಾಡಲಾಗಿತ್ತು ಎಂದು ತಿಳಿಸಿದರು. ಹಲವಾರು ಗ್ರಾಮಗಳಿಗೆ ಕಾಂಕ್ರೀಟ್ ರಸ್ತೆ, ಕಾಂಕ್ರೀಟ್ ಚರಂಡಿ, ಪೈಪ್ ಲೈನ್ಗಳು ಮಾಡಲಿಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಸುಮಾರು 1,80,00,000 ರೂಪಾಯಿದು ಟೋಟಲ್ ಇವತ್ತು ಪೂಜೆ ಮಾಡಿರ್ತಕ್ಕಂಥದ್ದು. ಮೊದಲನೇದಾಗಿ ಚಬ್ಬನಹಳ್ಳಿ, ಮಂಚೇನಹಳ್ಳಿ, ಅಣಕನಹಳ್ಳಿ, ಎರಗನಹಳ್ಳಿ, ಚೋಳೆನಹಳ್ಳಿ ಬಂಗ್ಲಿ ಮತ್ತು ಚೋಳೆನಹಳ್ಳಿ ಗ್ರಾಮ, 6 ಗ್ರಾಮಗಳಿಗೂ ಇವತ್ತು ಚಾಲನೆ ಕೊಟ್ಟಿದ್ವಿ. ಮತ್ತೆ ಅವಕ್ಕೆ ಮೂಲಭೂತ ಸೌಕರ್ಯದಿಂದ ವಂಚಿತಾಗಿರ್ತಕ್ಕಂಥ ಈ ಗ್ರಾಮಗಳು ಮುಂದಿನ ದಿನಗಳಲ್ಲಿ ಅದರ ಪ್ರಯೋಜನ ಪಡ್ಕೊಳ್ತವೆ. ಅವಕಾಶ ಇದೆ, ಕೊಟ್ಟಿದ್ದೀವಿ. ಬಿಡೋದು ಇಟ್ಕೊಳ್ಳೋದು ಸರ್ಕಾರ ಕೊಟ್ಟಿದೆ. ನಮ್ದು ಇನ್ಸೂರೆನ್ಸ್ ಇತ್ತು, ನಂದು ಕ್ಲೈಮ್ ಮಾಡಿಲ್ಲ. ನನ್ನ ಪತ್ನಿ ಕೊಟ್ಟಿದ್ದೀನಿ. ಈಗ ವಿಧಾನಸಭೆಯಲ್ಲಿ ಹೇಳಿದ್ರು, ಎಲ್ಲ ಶಾಸಕರಿಗೂ ಎಲ್ಲ ಸಾರ್ವಜನಿಕರು ಫ್ರೀಯಾಗಿ ಮಾಡಿಸ್ತಾ ಇದ್ದೀವಿ ಸರ್ಕಾರ, ರಿಎಂಬರ್ಸ್ಮೆಂಟ್ ಕೇಳಿದ್ವಿ. ಅದು ಕೊಡೋದು ಬಿಡೋದು ಸರ್ಕಾರಕ್ಕೆ ವಿವೇಚನೆಗೆ ಬಿಟ್ಟಿದ್ದು. ಇಲ್ಲ ಯಾರನ್ನು ಮಾಡಬೇಕು ಅಂತಕ್ಕಂಥದ್ದು ಅದನ್ನು ವರಿಷ್ಠರು ತೀರ್ಮಾನ ಮಾಡ್ತಾರೆ. ಏನಿಲ್ವಲ್ಲ, ಶಿರಾದಲ್ಲಿ ನಮ್ಮ ಅಭ್ಯರ್ಥಿ ಮೊದಲೇ ರೆಡಿ ಇದ್ದರು. ರಾಜರಾಜೇಶ್ವರಿನಲ್ಲಿ ಕೆಲವರು ನಮ್ಮ ಪಕ್ಷದಲ್ಲಿದ್ದವರು ಬಂದು ಇಲ್ಲಿ ಬಿಟ್ಟು ಬೇರೆ ಕಡೆ ಹೋಗ್ತಾರೆ. ನಮ್ಗೆ ಸ್ವಲ್ಪ ಇದಾಗಿರ್ಬೋದು, ಆದರೆ ಅಭ್ಯರ್ಥಿಗಳಂತ ಆಗ್ತೀವಿ. ಅಭ್ಯರ್ಥಿಗಳಾಗ್ತೀರಿ ಅಂದರೆ ಗೆಲ್ಲಲೇಬೇಕು ಅಂತಕ್ಕಂಥದ್ದು. ಶಿರಾದಲ್ಲಿ ನಮ್ಮದು ಅಭ್ಯರ್ಥಿ ಇದ್ದು ಅಲ್ಲಿ ಗೆಲ್ಲಬೇಕು, ಇದನ್ನು ಗೆಲ್ಲಬೇಕು, ಗೆಲ್ತೀವಿ. ಸರ್ ಈಗ ಶಿರಾ ಸಹ ಇದೇ ರೀತಿ ಹಬ್ಬಿಸಿದ್ರು. 2018 ಇದೇ ರೀತಿ ಹಬ್ಬಿಸಿದ್ರು. ಅದಾದಮೇಲೆ ನಮ್ಮನ್ನು ಬಂದು ಅವರು ಹಬ್ಕೊಂಡ್ರು. ಎಲ್ಲ ಕಾಂಗ್ರೆಸ್ನ ಕುತಂತ್ರ. JDS ಶಾಸಕರಿಂದ ಯಾರೂ ಹೋಗಿಲ್ಲ ಪಯಣ. ಹೋಗೋರಿದ್ರೆ ಯಾರಾದರೂ ಹೋಗ್ತೀನಿ ಅನ್ನೋರು ಇಟ್ಕೊಳಕ್ಕಾಗತ್ತೆ? ಅದು ಕರೆಕ್ಟಾಗಿ ಹೇಳಿದ್ದಾರೆ. ನಿಮಗೆ ಗೊತ್ತು 2018 ಏನು ಹೇಳಿದರು ಕಾಂಗ್ರೆಸ್ನವರು, BJP ಜೊತೆ ಒಳ ಒಪ್ಪಂದ ಅಂತ. ಅವರು ಕೇವಲ ಒಂದು ಸಮಾಜದ ಓಟ್ಗೋಸ್ಕರ ಇದೆಲ್ಲ ಹೇಳ್ತಾ ಇರ್ತಕ್ಕಂಥ. ಮುಸ್ಲಿಂ ಸಮುದಾಯವನ್ನು
ಈ ಸಂದರ್ಭದಲ್ಲಿ ಮನ್ಮೂಲ್ ನಿರ್ದೇಶಕ ನೀಲಗಿರಿ ಬಾಬು, ಜಿಲ್ಲಾ ಪಂಚಾಯಿತಿಯ ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿಯ ಸಮಿತಿಯ ಅಧ್ಯಕ್ಷ ಮುತ್ತಣ್ಣ, ಶ್ರೀರಾಮ್ಪುರ ರಂಗೇಗೌಡ, ಪಾಳ್ಯರಘು ಸೇರಿದಂತೆ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಮುಖಂಡರು ಭಾಗವಹಿಸಿದ್ದರು. ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ದಲಿತ ಯುವತಿ ಮೇಲಿನ ಅತ್ಯಾಚಾರ ಹಾಗೂ ಹತ್ಯೆ ಖಂಡಿಸಿ ದಲಿತ ರೈತ ಕಾರ್ಮಿಕ ಹಾಗೂ ರೈತ ಕನ್ನಡಪರ ಸಂಘಟನೆಗಳ ಐಕ್ಯ ಹೋರಾಟಗಾರ ಸಮಿತಿಯಿಂದ ಪ್ರತಿಭಟನೆ ಜರುಗಿತು. ಮಂಡ್ಯ ಜಿಲ್ಲೆ ಪಾಂಡವಪುರ ಪಟ್ಟಣದ ತಾಲೂಕು ಕಚೇರಿ ಮುಂಭಾಗ ಖಾಲಿ ಸ್ಥಳದಲ್ಲಿ ದಲಿತ ರೈತ ಮಹಿಳಾ ಐಕ್ಯ ಒಕ್ಕೂಟದ ವತಿಯಿಂದ ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ನಡೆದ ಮನೀಷಾ ವಾಲ್ಮೀಕಿ ಅವರ ಅತ್ಯಾಚಾರದ ಹತ್ಯೆಯನ್ನು ಖಂಡಿಸಿ ಪ್ರತಿಭಟನೆಯನ್ನು ನಡೆಸಿದರು. ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಎಎಲ್ ಕೆಂಪೇಗೌಡರ ನೇತೃತ್ವದಲ್ಲಿ ಜರುಗಿದ ಪ್ರತಿಭಟನೆಯಲ್ಲಿ ರೈತ ಸಂಘದ ಮುಖಂಡರಾದ ಕೆಟಿ ಗೋವಿಂದೇಗೌಡ, ಕೆನ್ನಾಳ್ ನಾಗರಾಜು, ಎಣ್ಣೆಹೊಳೆ ಕೊಪ್ಪಲು ಮಂಜು, ಸಿಐಟಿಯು ಜಿಲ್ಲಾಧ್ಯಕ್ಷ ಶಿವಕುಮಾರ್, ಮಹಿಳಾ ಸ್ವಾಭಿಮಾನಿ ಸಂಘಟನೆ ಅಧ್ಯಕ್ಷೆ ಪ್ರಭಾವತಿ, ವಿಷ್ಣುವರ್ಧನ ಅಭಿಮಾನಿ ಬಳಗದ ಸಂಘದ ಅಧ್ಯಕ್ಷ ವಿಷ್ಣು ವಿಠಲ್, ಕನ್ನಡ ಸೇನೆ ತಾಲೂಕು ಅಧ್ಯಕ್ಷ ಸಿದೇವು ಇತರರಿದ್ದರು. ಎಲ್ಲರೂ ಸೇರಿ ಶಿರಸ್ತೇದಾರರಾದ ನಾಗಲಿಂಗಸ್ವಾಮಿರವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಅಂದುಕೊಂಡೇ ನಾವೆಲ್ಲರೂ ಬೆಳೆದ್ರು. ಆದ್ರೆ ಈಗ ಸುತ್ತಮುತ್ತಲು ತಿರುಗಿ ನೋಡಿ, ಎಲ್ಲ ಕಡೆ ರಾಕ್ಷಸರಿದ್ದಾರೆ, ಎಲ್ಲ ಕಡೆ ಪಿಶಾಚಿಗಳಿದ್ದಾರೆ. ಬದುಕಾಟವೇ ಕಷ್ಟ ಆಗೋದು ಅಂತ ಒಂದು ಸ್ಥಿತಿ ನಿರ್ಮಾಣ ಆಗ್ತದೆ. ಇವತ್ತು ಆ ಹೆಣ್ಣು ಮಗುವಿನ ಮೇಲೆ ಏನು ಅತ್ಯಾಚಾರ ಆಗಿದೆ ಅದಷ್ಟೇ ಅತ್ಯಾಚಾರ ಅಂತ ನಾವು ನೋಡಕ್ಕೆ ಸಾಧ್ಯ ಇಲ್ಲ. ಅದಕ್ಕೂ ನಮ್ಮ ಇದ್ದಾಗ ಒಂದು ರೈಲ್ವೆ ಅಪಘಾತ ಆಗಿದೆ ಅಂತಂದ್ರೆ ಅದಕ್ಕೆ ನೈತಿಕವಾಗಿ ನಾನು ಜವಾಬ್ದಾರ ಅಂತ ಹೇಳಿ, ಒಂದೇ ಒಂದು ಯಾರು ರಾಜೀನಾಮೆ ಕೊಡಬೇಡ ಅಂತ ಹೇಳಿದ್ರು ಕೂಡ ಮುಂದಿನ ಒಂದೇ ಒಂದು ನಿಮಿಷ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬಿಟ್ಟು. ಇವತ್ತು ನಿಮ್ ಮುಂದೆನೆ ಕೊಲೆ ಆಗ್ತಿದೆ, ನಿಮ್ಮ ಹೋಮ್ ಮಿನಿಸ್ಟರ್ ಕೆಳಗೆ ಆಗ್ತಿದೆ ಅಂತ ನಮ್ಗೇನು ಸಂಬಂಧ ಇಲ್ಲ ರೀ. ಇಷ್ಟೊಂದು ಮಟ್ಟಕ್ಕೆ ನಮ್ಮ ಜನ ರಾಕ್ಷಸರಾಗ್ಬಿಟ್ರೆ ಬಹಳ 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 ಅಪಾಯದ ಸ್ಥಿತಿಗೆ ನಾವು ತಲುಪ್ತೇವೆ. ನನ್ನ ಅಜ್ಜಿ ಹೇಳುವ ಕಥೆಗಳನ್ನ, ನನ್ನ ತಾತ ಹೇಳುವ ಕಥೆಗಳನ್ನ ಕೇಳಿದಾಗ ನಾನು ಏನ್ಕೊಂಡಿದ್ದೆ ಅಂತಂದ್ರೆ, ರಾಕ್ಷಸರದ ಒಂದು ಬೇರೆ ಪ್ರಪಂಚ ಇದೆ, ಒಂದು ರಾಜ್ಯ ಇದೆ. ನಾವೇನಾದ್ರೂ ಅಪ್ಪಿ ತಪ್ಪಿ ಪಿಶಾಚಿಗಳು ಬದುಕೊಂಡು ಜಾಗ ಇದೆ, ಅವು ರಾತ್ರಿ ಹೊತ್ತು ಹುಣಸೆ ಮರದ ಮೇಲಿರುತ್ತೆ, ಇನ್ನೆಲ್ಲೋ ಇರುತ್ತೆ. ನಾವು ನಮ್ಮ ದಾರಿ ತಪ್ಪಿ ರಾಕ್ಷಸ ರಾಜ್ಯ ಕೊಟ್ಟೋಗ್ಬಿಟ್ರೆ ಆಗ ನಮ್ಮ ಮೇಲೆ ಅವು ದಾಳಿ ಮಾಡುತ್ತವೆ. ನೀವು ಅಮಾವಾಸ್ಯ ದಿವಸ ಹುಣಸೆ ಮರಕ್ಕೆ ಹೋಗ್ಬಿಟ್ರೆ ಅಲ್ಲಿ ಪಿಶಾಚಿ ನಿಮ್ಮನ್ನು ಹಿಡ್ಕೊಳ್ಳುತ್ತೆ. ನೀವು ಅಲ್ಲಿಗೆ ಹೋಗದೆ ಹೋದ್ರೆ ನೀವು ಸುರಕ್ಷಿತ. ಇಂದು ಮಳವಳ್ಳಿಯಲ್ಲಿ ಕನ್ನಡ ಸೇನೆ ವತಿಯಿಂದ ತಹಶೀಲ್ದಾರ್ ಕಚೇರಿ ಮುಂಭಾಗ ರಾಜ್ಯದಲ್ಲಿ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಮತ್ತು ಮಾತೃಭಾಷೆಯಲ್ಲೇ ಶಿಕ್ಷಣ ನೀಡಬೇಕೆಂದು ಪ್ರತಿಭಟನೆ ನಡೆಸಿದರು. ಸಂದರ್ಭದಲ್ಲಿ ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷರಾದ ಎಚ್ಸಿ ಮಂಜುನಾಥ್ ಅವರು ಮಾತನಾಡಿದರು. ಪ್ರತಿಭಟನೆಯಲ್ಲಿ ರಮೇಶ್, ಅನಿಲ್ ಕುಮಾರ್, ಅಂದಾನಿ, ಶಿವಮಾಧು, ರಾಜಣ್ಣ, ಮಹೇಶ್, ಜಗದೀಶ್ ಹಾಗೂ ಇನ್ನಿತರರು ಭಾಗವಹಿಸಿದ್ದರು. ಶಿಕ್ಷಣದಲ್ಲಿ ಬಹಳಷ್ಟು ನೋಡ್ತಾ ಇದ್ದೀರಿ, ಶಿಕ್ಷಣಗಳಲ್ಲಿ ಖಾಸಗಿ ಸಂಸ್ಥೆಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ನಾವು ಉದ್ಯೋಗನೂ ಇಲ್ಲ, ರೈತರು ಬೆಳೆದ ಬೆಳೆಗೂ ವೈಜ್ಞಾನಿಕ ಬೆಳೆನೇ ನಿಗದಿ ಇಲ್ಲ, ರೈತರು ಕಂಗಾಲಿಗಿರುವಂತ ಈ ಸಂದರ್ಭದಲ್ಲಿ ಡೊನೇಷನ್ ಹಾವಳಿ, ನಮ್ಮ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ಮಕ್ಕಳನ್ನ ಪಾಠ ಕಲಿಸ್ಬೇಕು ಅನ್ನೋದಾದ್ರೆ ಒಬ್ಬ ವ್ಯಕ್ತಿ ಒಂದಿಂದ 3 ಲಕ್ಷದವರೆಗೆ ಹಣವನ್ನ ಶೇಖರಣೆ ಮಾಡಬೇಕಾಗಿದೆ, ಉಳಿತಾಯ ಮಾಡಬೇಕಾಗಿದೆ. ಒಂದು ವರ್ಷಕ್ಕೆ ಒಬ್ಬ ವಿದ್ಯಾರ್ಥಿಗೆ 3 ಲಕ್ಷ ಉಳಿತಾಯ ಮಾಡೋದಾದ್ರೆ ನಮ್ಮ ರೈತನ ಬದುಕು, ನಮ್ಮ ರೈತನ ಕೆಲಸ,
ನಮ್ಮ ರೈತನ ಬೆಳೆತಿರುವಂತ ಬೆಳೆಗೆ ಯಾವ ರೀತಿ ಸಿಗ್ತಾ ಇದೆ ಅಂತ ಹೇಳಿ ನೀವು ಪ್ರಶ್ನೆ ಮಾಡಬೇಕಾಗಿದೆ. ಸರ್ಕಾರಗಳಿಗೆ ಜನ ಪ್ರಶ್ನೆ ಮಾಡಬೇಕಾಗಿದೆ, ಎಚ್ಚರಿಕೆ ಕೊಡುವಂತ ಕೆಲಸ ಮಾಡಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ ಬಹಳ ಕಷ್ಟದಲ್ಲಿ ಸಂಕಷ್ಟದಲ್ಲಿ ರೈತರು ಇದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಂತ ಜಿಲ್ಲೆ ಇವತ್ತು. ಇಂಥ ಸಂದರ್ಭದಲ್ಲಿ ಮಾಧ್ಯಮ ಶಿಕ್ಷಣದಲ್ಲಿ ಕನ್ನಡವನ್ನ ಜಾರಿ ತರಬೇಕು ಅನ್ನುವಂತ ಒತ್ತಾಯ ಕೂಡ ಇವತ್ತು ಮಾಡ್ತಾ ಇದೀವಿ. ಜೊತೆಗೆ ಇವತ್ತು ಏನು ಭಾರತಾದ್ಯಂತ ಹೋರಾಟವನ್ನು ಮಾಡಿದರೆ ಉತ್ತರ ಪ್ರದೇಶದಲ್ಲಿ ಮನೀಷಾ ವಾಲ್ಮೀಕಿ ಅವರ ಹತ್ಯೆಗಾಗಿ ಅವರ ಮನೆ ನ್ಯಾಯಕ್ಕಾಗಿ ಆ ಕುಟುಂಬಕ್ಕೆ ಆ ಹೆಣ್ಣು ಮಗಳಿಗೆ ಆತ್ಮಕ್ಕಾಗಿ ಶಾಂತಿಗಾಗಿ ಏನು ಹೋರಾಟ ಮಾಡಿದೀವಿ, ಆ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅಂತ ಏನು ಹೋರಾಟ ಮಾಡಿದೀವಿ ಅಂತದೇ ಘಟನೆ ಇವತ್ತು ರಾಮನಗರ ಜಿಲ್ಲೆ ಬೆಟ್ಟಳ್ಳಿ ಗ್ರಾಮದಲ್ಲಿ ಒಬ್ಬ 19 ವರ್ಷದ ಯುವತಿಯ ಕೊಲೆಯನ್ನ ದುಷ್ಕರ್ಮಿಗಳು ಕೊಲೆ ಮಾಡಿದ್ದಾರೆ, ಅತ್ಯಾಚಾರ ಮಾಡಿರುವಂತ ಸಂಕೇತ ಕೂಡ ಬರ್ತಾ ಇದೆ. ಸರ್ಕಾರ ಆ ಒಂದು ಯಮರತ ಪ್ರಕರಣವನ್ನ ಸರ್ಕಾರ ಸಿಬಿಐಗೆ ಕೊಟ್ಟು ಇಂತಹ ಘಟನೆಗಳು ಮತ್ತೆ ಮರುಗಳಿಸದ ರೀತಿಯಲ್ಲಿ ಯಮರತ ಅವರನ್ನು ನೆನ್ಕೊಂಡಿದ್ದ ಕುಟುಂಬಕ್ಕೆ 10 ಲಕ್ಷ ಪರಿಹಾರವನ್ನು ಕೊಡಬೇಕು ಅನ್ನುವಂತ ಒತ್ತಾಯವನ್ನ ಕನ್ನಡ ಸೇನೆ ಕರ್ನಾಟಕ ಇವತ್ತು ಹೋರಾಟವನ್ನು ಮಾಡಿ ಆ ಕುಟುಂಬಕ್ಕೆ ಧೈರ್ಯವನ್ನ ತುಂಬಿ ನಾವು ನಿಮ್ಮ ಜೊತೆಗಿದ್ದೇವೆ, ನಿಮ್ಮ ನ್ಯಾಯಕ್ಕಾಗಿ ನಿಮ್ಮ ಮಗಳ ನ್ಯಾಯಕ್ಕಾಗಿ ನಾವೆಲ್ಲರೂ ಈ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅನ್ನೋಂತ ಮಾತಿನ ಕಡೆ ಈ ಸಂದರ್ಭದಲ್ಲಿ ಹೇಳಿ ಕರ್ನಾಟಕ ರಾಜ್ಯದಲ್ಲಿ ನಾವು ಕನ್ನಡಿಗರು ಉದ್ಯೋಗ ಕಲ್ಪಿಸಿಕೊಡ್ಬೇಕು ಅಂತ ಮತ್ತೊಮ್ಮೆ ಸರ್ಕಾರಗಳಿಗೆ ನಮ್ಮನ್ನು ಹಾಳುವಂತ ಮುಖ್ಯಮಂತ್ರಿಗಳು ಮತ್ತು ಸಚಿವರುಗಳಿಗೆ ಶಾಸಕರುಗಳಿಗೆ ಇಂಥ ಸರ್ಕಾರಗಳಲ್ಲಿ ಇಂತ ಇರುವಂತಹ ಹಲವಾರು ಹಣವನ್ನು ಖರ್ಚು ಮಾಡಬೇಡಿ. ಕನ್ನಡಿಗರಿಗೆ ನವೆಂಬರ್ 1ನೇ ತಾರೀಕಿನಂದು ಡಾಕ್ಟರ್ ಸರೋಜಿನಿ ಮೈಸಿ ವರದಿ ಜಾರಿ ಮಾಡ್ತೀರಿ ಅನ್ನುವಂಥ ವಿಶ್ವಾಸದೊಂದಿಗೆ ಕೊಡ್ತಾ ಇದ್ದೀವಿ. ನಾವೆಲ್ಲರೂ ಸಹಕರಿಸಬೇಕು ಅಂತೇಳಿ ಇನ್ನೊಂದು ತಾಲೂಕು ಅಧ್ಯಕ್ಷರು ಮಾತಾಡ್ತಾರೆ. ಇವಾಗ ಅದರ ನಂತರ ಪರಿಗಣಿಸಬೇಕು. ಯಾಕೆಂತಂದ್ರೆ 1981ರಲ್ಲಿ ಒಂದು ವರದಿ ಜಾರಿ ಮಾಡ್ತಾರೆ. ಏನಂತಂದ್ರೆ ಸಾರ್ವಜನಿಕ ರೈಲ್ವೆ ಸೇರಿದಂತೆ ಸಾರ್ವಜನಿಕ ವಲಯಗಳಲ್ಲಿ ಕನ್ನಡಿಗರಿಗೆ ಶೇಕಡ 75% ಉದ್ಯೋಗಾವಕಾಶ ಕೊಡಿ ಅಂತ. ಆದರೆ ನಮ್ಮ ದೌರ್ಭಾಗ್ಯನೋ ಕನ್ನಡಿಗರ ದೌರ್ಭಾಗ್ಯನೇನೋ ಗೊತ್ತಿಲ್ಲ, ಇನ್ನೂ ಇದುವರೆಗೂ ಆಗಲಿ ಬಂದಂಥ ಸರ್ಕಾರಗಳು ಯಾವುದೇ ಆದರೂ ಸರ್ಕಾರಗಳೇ ಆಗಲಿ ಆ ವರದಿನ ನೆನಪು ತಿಪ್ಪಿಸಾಗಿದೆ. ಅದಕ್ಕಾಗಿ ಹೇಳ್ತಾ ಇದ್ದೀವಿ, ಕನ್ನಡ ಸೇನೆ ಕರ್ನಾಟಕ ಕನ್ನಡ ಸೇನೆ ವತಿಯಿಂದ ನಾವಿವತ್ತು ಪ್ರತಿಭಟನೆ ಮಾಡಿ ಆಗ್ರಹಿಸ್ತಾ ಇದ್ದೇವೆ. ಡಾಕ್ಟರ್ ಸರೋಜಿನಿ ಮಹಿಷಿ ವರದಿನ ಆದಷ್ಟು ಬೇಗ ಜಾರಿ ಮಾಡಬೇಕು. ಕನ್ನಡದ ಮೇಲೆ, ಕನ್ನಡಿಗರ ಮೇಲೆ, ಕನ್ನಡ ಭಾಷೆ ಮೇಲೆ, ಸಂಸ್ಕೃತಿ ಮೇಲೆ ಏನು ದೌರ್ಜನ್ಯ ದಬ್ಬಾಳಿಕೆ ನಡೀತಾ ಇದೆಯೋ ಅದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಅದು ಸರೋಜಿನಿ ಮಹಿಷಿ ವರದಿನ ಜಾರಿ ಮಾಡಬೇಕು ಅಂತ ಕೇಳ್ಕೊ. ಮುಖ್ಯವಾಗಿರುವಂತಹ ಮುಂದೆ ಬರುವಂತ ನವೆಂಬರ್ ತಿಂಗಳು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ವಿ. ಕನ್ನಡಿಗರಿಗೆ 81ರಿಂದ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿ ಮಾಡಬೇಕು ಅಂತೇಳಿ ಸಂಸದರಾಗಿರುವಂತಹ ಸರೋಜಿನಿ ಮಹಿಷಿ ಅವರು ಕೊಟ್ಟಂತಹ ವರದಿ ನೆಲಗುದ್ದಿಗೆ ಬಿದ್ದಿದೆ. ಅಂತ ಒಂದು ಕನ್ನಡಿಗರಿಗೆ ಉದ್ಯೋಗ ಕಲ್ಪಿಸುವಂತ 81ರ ಕಾಯಿದೆಗಳು ಇವತ್ತು ಸರ್ಕಾರಗಳು ಆಡಳಿತ ಬರುವಾಗ ಮರ್ತೋಗುತ್ತೆ, ವಿರೋಧ ಪಕ್ಷದಲ್ಲಿ ಇದ್ದಾಗ ಮಾತ್ರ ನೆನಪಾಗುತ್ತೆ. ಈಗಲಾದರೂ ಯಡಿಯೂರಪ್ಪನವರು ಹಿಂದೆ ವಿರೋಧ ಪಕ್ಷದರಾಗಿದ್ದಂಥ ಸಂದರ್ಭದಲ್ಲಿ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ನಾನು ಮುಖ್ಯಮಂತ್ರಿ ಆದರೆ ತಗೋಬರ್ತೀನಿ ಜಾರಿಗೆ ಅಂತ ಹೇಳಿದರು. ಈ ನವೆಂಬರ್ 1ನೇ ತಾರೀಕಿನಂದು ಕರ್ನಾಟಕ ಶ್ರೀಮಂತಗೊಳಿಸಬೇಕು, ಕರ್ನಾಟಕ ರಾಜ್ಯಕ್ಕೆ ಹೆಚ್ಚಿನ ಒಲವು ಕೊಡಬೇಕು, ಕನ್ನಡ ನಾಡು ನುಡಿಗೆ ಹೆಚ್ಚಿನ ಶಕ್ತಿ ನೀಡಬೇಕು ಅನ್ನುವಂಥದ್ದನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ನವೆಂಬರ್ 1ನೇ ತಾರೀಕಿನಂದು ಈ ರಾಜ್ಯದ ಮುಖ್ಯಮಂತ್ರಿಗಳು ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಮಾಧ್ಯಮ ಶಿಕ್ಷಣದಲ್ಲಿ ಕನ್ನಡಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು ಅನ್ನುವಂಥ ಒತ್ತಾಯ ಆಗ್ತಾ ಇದೆ. ಅದ್ರ ಜೊತೆಗೆ ರಾಮನಗರ ಜಿಲ್ಲೆ ಬೆಟ್ಟಳ್ಳಿ ಅನ್ನುವಂಥ ಗ್ರಾಮದಲ್ಲಿ ಹೇಮಲತಾ ಅನ್ನುವಂಥ 19 ವರ್ಷದ ಯುವತಿ ಇವತ್ತು ನಾವು ಉತ್ತರ ಪ್ರದೇಶದ ಮನೀಷಾ ವಾಲ್ಮೀಕಿ ಪ್ರಕರಣ ನೋಡಿದ್ದೇವೆ. ಇಂಥ ಸಂದರ್ಭದಲ್ಲಿ ಸರ್ಕಾರಗಳು ಮತ್ತು ಇಲಾಖೆಯವರು ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸಿ ನಮ್ಮ ರಾಜ್ಯದಲ್ಲೇ ಅಂತಹ ಒಂದು ಕೊಲೆ ಹಾಕಿ ಅತ್ಯಾಚಾರ ಆಗಿರುವಂಥ ಶಂಕೆ ಕೂಡ ಅಲ್ಲಿ ವ್ಯಕ್ತಪಡಿಸ್ತಾ ಇದೆ. ನ್ಯಾಯಾಂಗ ತನಿಖೆಯನ್ನು ಮಾಡಿಸಿ ಆ ಹೇಮಲತಾ ಅವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ಜೊತೆಗೆ ಆ ಕುಟುಂಬಕ್ಕೆ 10 ಲಕ್ಷ ಪರಿಹಾರವನ್ನು ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಮಳವಳ್ಳಿ ತಾಲೂಕಿನ ದಂಡಾಧಿಕಾರಿಗಳ ಮೂಲಕ ಅವ್ರಿಗೆ ಮನವಿ ಕೊಡ್ತಾ ಇದ್ದೀವಿ. ಸರ್ಕಾರ ಈ ತಕ್ಷಣ ಕ್ರಮ ಕೈಗೊಳ್ಬೇಕು ಅನ್ನುವಂಥ ಒತ್ತಾಯವನ್ನು ಇಡೀ ಕನ್ನಡ ಸೇನೆಯ ಪದಾಧಿಕಾರಿಗಳೊಂದಿಗೆ ನಾವು ಸಾಧನದವರಿಗೆ ಮನವಿ ಕೊಡ್ತಾ ಇದ್ದೀವಿ. ಪುಟ್ಟ ಒಡೆಯಪ್ಪನಿಗೆ ತಮ್ಮ ವಿಡಿಯೋ ಕ್ಯಾನ್ಸಲ್ ಮಾಡಿ.
ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಬಳಿ ಸ್ವಂತ ಮನೆ ನಮ್ಮಕ್ಕೂ ಹೋರಾಟ ಸಮಿತಿಯಿಂದ ಪ್ರತಿಭಟನೆ. ಬುದನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿವೇಶನ ಹಂಚಿಕೆಗೆ ಕ್ರಮ ವಹಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಆಗ್ರಹ. ಹಳವಳ್ಳಿ ತಾಲೂಕು ಗುತ್ತಿಗೆದಾರರ ಸಂಘದ ನೂತನ ಅಧ್ಯಕ್ಷರಾಗಿ ಜಿ ಕೃಷ್ಣ ಅವಿರೋಧ ಆಯ್ಕೆ. ನೂತನ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳನ್ನು ಅಭಿನಂದಿಸಿದ ಕಾರ್ಯಕರ್ತರು. ನಾಗಮಂಗಲ ತಾಲೂಕು ಬೆಳ್ಳೂರು ಹೋಬಳಿಯ ವ್ಯಾಪ್ತಿಯ ರಸ್ತೆ ಕಾಮಗಾರಿಗೆ ಶಾಸಕ ಸುರೇಶ್ ಗೌಡರಿಂದ ಗುದ್ದಲಿ ಪೂಜೆ. ಶಾಸಕರಿಂದ ಹಳ್ಳಿ ಬೀದಿಯ ಪರಿಶೀಲನೆ. ರಾಜ್ಯದಲ್ಲಿ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಮತ್ತು ಮಾತೃಭಾಷೆಯಲ್ಲಿ ಶಿಕ್ಷಣ ನೀಡಬೇಕೆಂದು ಕನ್ನಡ ಸೇನೆಯಿಂದ ಮಳವಳ್ಳಿಯಲ್ಲಿ ಪ್ರತಿಭಟನೆ. ಶೀಘ್ರಗತಿಯಲ್ಲಿ ವರದಿ ಜಾರಿಯಾಗುವಂತೆ ಮುಖ್ಯಮಂತ್ರಿಗೆ ಮನವಿ ಪತ್ರ.